ಹಲೋ ಗೈಸ್ ಪ್ರೋ ಕಬಡ್ಡಿ ಸೀಸನ್ ಒಂಬತ್ತು ನಮ್ಮ ಮುಂದಿನ ಬೇಟೆ ದಬಾಂಗ್ನಲ್ಲಿ ಕೆ ಸಿ ತಂಡದ ವಿರುದ್ಧ ದಬಾಂಗ್ಲಿ ಕೆ ಸಿ ತಂಡಕ್ಕೂ ಕೂಡ ಇಲ್ಲಿ ಜಯ ಬೇಕಾಗುತ್ತೆ ನಮ್ಮ ತಂಡಕ್ಕೆ ಮಸ್ಟ್ ವಿನ್ ಗೇಮ್ ಇದು ಸೋತರೆ ಹ್ಯಾಟ್ರಿಕ್ ಸೋಲ್ ಆಗುತ್ತೆ ನಮಗೆ ಹ್ಯಾಟ್ರಿಕ್ ಸೋಲ್ ಬೇಕಿಲ್ಲ ನಮಗೆ ಗೆಲುವು ಬೇಕು ಅದಕ್ಕೆ ನಮ್ಮ ತಂಡದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಲಾಸ್ಟ್ ಮ್ಯಾಚು ನಮ್ಮ ತಂಡ ಸೋತಿದ್ದು ಯಾಕಪ್ಪ ಅಂದರೆ ನಮ್ಮ ತಂಡದ ಡಿಫೆನ್ಸಲ್ಲಿ ಎಡವಟ್ಟಿತ್ತು ಮಯೂರ್ ಕದಂ ಮತ್ತು ಮಹೇಂದರ್ ಸಿಂಗ್ ಅವರು ಟ್ಯಾಕಲ್ ಮಾಡೋದ್ರಲ್ಲಿ ಯಶಸ್ವಿ ಆಗಿಲ್ಲ ಲಾಸ್ಟ್ ಮ್ಯಾಚು ನಾವು ಯಾರ ವಿರುದ್ಧ ಆಡಿದ್ರಪ್ಪ ಅಂದರೆ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಆಡಿದ್ರಿ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ನಮ್ಮ ತಂಡದಲ್ಲಿ ಚೆನ್ನಾಗೇ ಪರ್ಫಾರ್ಮೆನ್ಸ್ ಕೊಟ್ಟಂಥ ಆಟಗಾರ ಅಮನ್ ಭರತ್ ಕೂಡ ವಿಕಾಸ್ಕೊಂಡಲ್ಲ ಮೂರು ಜನ ಪರ್ಫಾರ್ಮೆನ್ಸ್ ಕೊಟ್ಟರು ಇನ್ನು ಮಿಗ್ದವ್ರು ಯಾರೂ ಕೂಡ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ನೀರಜ್ ನರವಲ್ ಅವರಿಗೆ ಬ್ಯಾಡ್ ಡೇ ಆಗಿತ್ತು ದಬಂಗ್ದಲ್ಲಿ ಕೆ ಸಿ ತಂಡದ ಡಿಫೆನ್ಸು ಅಷ್ಟೇನು ಸ್ಟ್ರಾಂಗ್ ಆಗಿಲ್ಲ ವೀಕ್ ಇದೆ ಆದರೆ ಅವ್ರದ್ದು ರೈಡಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ ನವೀನ್ ಎಕ್ಸ್ಪ್ರೆಸ್ನ ನಮ್ಮ ತಂಡ ತಡಿಬೇಕಾದರೆ ನಮ್ಮ ತಂಡದಲ್ಲಿ ಬದಲಾವಣೆ ಆಗಲೇಬೇಕು ಮಯೂರ್ ಕದಂ ಅವರ ಜಾಗದಲ್ಲಿ ಮತ್ತೊಬ್ಬ ಆಟಗಾರ ಬರಲೇಬೇಕು ನಮ್ಮ ತಂಡದಲ್ಲಿ ಸುಮಾರು ಜನ ಆಟಗಾರರಿದ್ದಾರೆ ಬೆಂಚಲ್ಲಿ ರಣಸಿಂಗ್ ಅವರನ್ನು ಆಡಿಸಬೇಕು ರಣಸಿಂಗ್ ಅವರು ಲಾಸ್ಟ್ ಮ್ಯಾಚ್ ಬಂದರು ಒಂದು ಟ್ಯಾಕಲ್ ಮಾಡಿದ್ರು ಸೂಪರ್ ಟ್ಯಾಕಲಲ್ಲಿ ಸೂಪರ್ ಆಗಿದೆ ಒಂದು ಬದಲಾವಣೆ ಆಗೇಬೇಕು ನಮ್ಮ ಡಿಫೆನ್ಸಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು ಸೌರಭ್ ಇರಬೇಕು ಮಹೇಂದರ್ ಸಿಂಗ್ ಇರಬೇಕು ಮಯೂರ್ ಕದಾಮ್ ಅವರ ಜಾಗದಲ್ಲಿ ಮತ್ತೊಬ್ಬ ಆಟಗಾರ ಬರಲೇಬೇಕು ಅಕಸ್ಮಾತ್ ನೀರಜ್ ನರ್ವಾಲ್ ಅವರು ಫಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ಚೆನ್ನಾಗಿ ಆಡಲಿಲ್ಲ ಅಂದರೆ ಅವರ ಜಾಗದಲ್ಲೂ ಕೂಡ ಸಚಿನ್ ನರ್ವಾಲ್ ಅಂತ ಒಬ್ಬ ಆಟಗಾರ ಇದ್ದಾರೆ ಅವರನ್ನು ಕೂಡ ನೀವು ಕರ್ಕೊಂಡು ಲಾಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಸೋಲಿಗೆ ಕಾರಣ ಏನಪ್ಪಾ ಅಂದರೆ ಕೊನೆ ಕೊನೆಯಲ್ಲಿ ಬೇಕಾಬಿಟ್ಟಿ ಆಡಿದ್ರು ಅದನ್ನ ಆಡೋದನ್ನ ಕಡಿಮೆ ಮಾಡಬೇಕು ಆವಾಗ ನಮ್ಮ ತಂಡ ಗೆದ್ದೆ ಗೆಲ್ಲುತ್ತೆ